माता की भारतीय जनता पक्ष के सन्मान नरेंद्र मोदी जी और गे जय श्री राम जय श्री राम। गंडु मेट्टिन नाडु वीर भूमि मडिकेरी कोडगु जिले नम्म लोकसभा चुनाव प्रचारवन्नु ना माड्ता इद्देवे। ಈ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರವಿ ಕಾಳಪ್ಪನವರೇ, ಜನಪ್ರಿಯ ಸಂಸದರು ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರತಾಪ್ ಸಿಂಹರವರೇ, ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಯದುವೀರ್ ಒಡೆಯರವರೇ, ಮಾಜಿ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬೋಪಯ್ಯ ಅವರೇ, ಅಪ್ಪಚ್ಚು ರಂಜನ್ರವರೇ, ಹಿರಿಯರಾಗಿರ್ತಕ್ಕಂಥ ರಾಮದಾಸರವರೇ, ಉದಯ್ ಕುಮಾರ್ ಶೆಟ್ಟಿ ಅವರೇ, ಶರಣು ತಳ್ಳಿಕೆರೆಯವರೇ, ಸುನಿಲ್ ಸುಬ್ರಹ್ಮಣ್ಯ ಅವರೇ, ಹಿರಿಯರಾಗಿರ್ತಕ್ಕಂಥ ಮೇದಪ್ಪನವರೇ, ಡಾಕ್ಟರ್ ನವೀನ್ರವರೇ, ವೀಣಾ ಪ್ರಕಾಶ್ರವರೇ, ಶ್ರೀಮತಿ ಮಂಜುಳಾ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪಕ್ಷದ ಹಿರಿಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರದ್ಧೆ ತಾಯಂದರೇ, ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಬೆಳಗ್ಗೆ ದಿನ ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ಇವತ್ತು ಮಡಿಕೇರಿಗೆ ಬಂದು ಫೀಲ್ಡ್ ಮಾರ್ಷಲ್ ಜನರಲ್ ಕರಿಯಪ್ಪ, ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಗುಡಿಮನೆ ಅಪ್ಪಯ್ಯಗೌಡರು, ಜನರಲ್ ತಿಮ್ಮಯ್ಯ ಪುಷ್ಪಾರ್ಚನೆ ಮಾಡಿ ಪುತ್ಥಳಿಗೆ ಗೌರವನ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ನಮ್ಮ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಇವತ್ತು ಚಾಲನೆಯನ್ನು ನೀಡಿದ್ದೇವೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ನಾನಿವತ್ತು ಇಲ್ಲಿ ಬಂದು ಮಾತನಾಡೋದಕ್ಕೆ ತುಂಬ ಸಂತೋಷ ಮತ್ತು ಹೆಮ್ಮೆನೂ ಕೂಡ ಅನ್ನಿಸ್ತಾ ಇದೆ. ಕಾರಣ ಅಂತ ಹೇಳಿದ್ರೆ, ರಾಜ್ಯದ ಅಧ್ಯಕ್ಷ ಆದಮೇಲೆ ಎರಡು ಮೂರು ಬಾರಿ ನಮ್ಮ ಮಡಿಕೇರಿ ಜಿಲ್ಲೆಗೆ ಪ್ರವಾಸ ನಿಗದಿ ಆಗಿತ್ತು. ಆದರೆ ಎರಡು ಮೂರು ಬಾರಿನೂ ಕೂಡ ಕಾರಣಾಂತರಗಳಿಂದ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಮತ್ತು ಮಡಿಕೇರಿ ಜಿಲ್ಲೆಗೆ ಮತ್ತು ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರಿಗೊಂದು ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಹಾಗಾಗಿ ನಾನು ರಾಜ್ಯದ ಅಧ್ಯಕ್ಷನಾದ ಮೇಲೆ ಮೊದಲ ಬಾರಿಗೆ ನಮ್ಮ ಪಕ್ಷದ ದೇವ ದುರ್ಲಭವಾದಂಥ ಕಾರ್ಯಕರ್ತನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಮುಖಂಡರಿಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕ ನನ್ನ ಕೃತಜ್ಞತೆಯನ್ನು ಸಂದರ್ಭದಲ್ಲಿ ಸಲ್ಲಿಸ್ತಾ, ರಾಜಕಾರಣ ಲೋಕಸಭಾ ಚುನಾವಣೆ ವಿಚಾರವಾಗಿ ಮಾತನಾಡುವ ಮುನ್ನ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛಪಡ್ತೇನೆ. ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ತಮ್ಮ ಕಾರ್ಯ ಅವಧಿಯಲ್ಲಿ ಕಳೆದ 10 ವರ್ಷದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ತಾವೆಲ್ಲರೂ ಕೂಡ ನೋಡಿದ್ದೀರಿ. ಇವತ್ತು ಪ್ರತಾಪ್ ಸಿಂಹ ಅವರಿಗೆ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ತಪ್ಪಿದೆ ಅಂತ ಅಂದ್ಕೊಳ್ಳೋದಕ್ಕಿಂತ ರಾಜ್ಯದ ರಾಜಕಾರಣದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಒಂದು ಉಜ್ವಲ ಭವಿಷ್ಯ ಇದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭ ನೀವು ಅರ್ಥ ಮಾಡ್ಕೋಬೇಕು. ನಾನು ಪ್ರತಾಪ್ ಸಿಂಹ ಅವರು ವೇದಿಕೆ ಮೇಲಿದ್ದಾರೆ ಅಂತೇಳಿ ಮಾತನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಪ್ರತಾಪ್ ಸಿಂಹ ಅವರು ರಾಜ್ಯದ ಯುವಮೋರ್ಚಾ ಅಧ್ಯಕ್ಷರಿದ್ದಾಗ ನಾನು ಕೂಡ ರಾಜ್ಯದ ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಅವ್ರ ಜೊತೆ ಕೆಲಸ ಮಾಡಿದ್ದೇನೆ. ಯಾವ ರೀತಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಂಘಟನೆಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ಕೂಡ ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಪ್ರಪ್ರಥಮವಾಗಿ ನಾನು ಒಂದು ಮಾತನ್ನು ಹೇಳ್ತೇನೆ. ನನ್ನ ಒಂದು ಕಾರ್ಯದ ಅವಧಿಯಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ಪ್ರತಾಪ್ ಸಿಂಹ ಅವ್ರನ್ನ ಜೊತೆಯಲ್ಲಿ ನಾನು ಕೂಡ ಕರೆದುಕೊಂಡು ಅವರ ಭವಿಷ್ಯ ದೃಷ್ಟಿಯಿಂದ ಕೂಡ ನಾನು ಚಿಂತನೆಯನ್ನು ಮಾಡ್ತೇನೆ ಅನ್ನೋ ಮಾತನ್ನೇ ಸಂದರ್ಭದಲ್ಲಿ ಮೊದಲನೇದಾಗಿ ಹೇಳೋದಕ್ಕೆ ಇಚ್ಛಪಡ್ತೇನೆ.
ಎರಡನೇದಾಗಿ ರಾಜವಂಶಸ್ಥರ ಕುಡಿ ರಾಜಮನೆತನದ ಯದುವೀರ್ ಒಡೆಯರವರು ರಾಜಕಾರಣಕ್ಕೆ ಬರಬೇಕು ಅಂತೇಳಿ ಯಾವತ್ತೂ ಕೂಡ ಅನ್ಕೊಂಡಿರಲಿಲ್ಲ. ಅವ್ರ ಪರವಾಗಿ ಮಾತನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ. ರಾಜಕಾರಣಕ್ಕೆ ಬರಬೇಕು ಅಂತೇಳಿ ಯಾವ ಸಂದರ್ಭದಲ್ಲಿ ಯಾವ ದಿನನೂ ಕೂಡ ಅವ್ರು ಅನ್ಕೊಂಡಿರಲಿಲ್ಲ. ಯದುವೀರ್ ಅವರು, ಯದುವೀರ್ ಒಡೆಯರ್ ಅವರು ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅಭ್ಯರ್ಥಿಯಾಗಿ ಅಂಥೇಳಿ, ಅವರು ಅಧಿಕೃತವಾಗಿ ಅಭ್ಯರ್ಥಿ ಅಂತೇಳಿ ನಮ್ಮ ಕೇಂದ್ರದ ವರಿಷ್ಠರು ಘೋಷಣೆ ಮಾಡೋ ಮುನ್ನ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ಅವರಿಗೆ ದೂರವಾಣಿ ಕರೆ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡ್ತಾರೆ. ಏನು ಹೇಳ್ತಾರೆ ಒಡೆಯರ್ ಅವ್ರಿಗೆ ಅಂತೇಳಿದ್ರೆ, ತಾವು ರಾಜಕಾರಣದಲ್ಲಿ ಆಸಕ್ತಿ ಇದೆ ಅಂತೇಳಿ ನಮ್ಗೆ ಗೊತ್ತಿರಲಿಲ್ಲ. ನಿಮಗೆ ರಾಜಕಾರಣದಲ್ಲಿ ಆಸಕ್ತಿ ಇದ್ದಿದ್ದೆ ಆದರೆ ಬನ್ನಿ ನಾವು ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಮಾಡ್ತೀವಿ ಅಂತೇಳಿ ಅವ್ರಿಗೆ ಮನವಿಯನ್ನು ಕೂಡ ಮಾಡ್ತಾರೆ. ಆಗ ಯದುವೀರ್ ಒಡೆಯರ್ ಅವರು ಒಂದು ಮಾತನ್ನು ಹೇಳ್ತಾರೆ, ನಾನು ರಾಜಕಾರಣಕ್ಕೆ ಬರಬೇಕು ಅಂತೇಳಿ ಅಪೇಕ್ಷೆ ಇಟ್ಕೊಂಡು ಬರ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನೆಚ್ಚಿನ, ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರೊಂದು ಅಪೇಕ್ಷೆ ಮೇರೆಗೆ ಈ ನಾಡಿನ ಒಂದು ಸೇವೆಯನ್ನು ಮಾಡಬೇಕು, ದೇಶದ ಒಂದು ಸೇವೆಯನ್ನು ಮಾಡಬೇಕು. ಅವರು ಅಪೇಕ್ಷೆಯನ್ನು ಪಟ್ಟಂಥ ಸಂದರ್ಭದಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಅಭ್ಯರ್ಥಿ ಆಗಬೇಕು ಅಂತೇಳಿ ನಾನು ಕೂಡ ತೀರ್ಮಾನ ಮಾಡಿದ್ದೇನೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಾನೇನಾದರೂ ಚುನಾವಣೆ ನಿಂತಿದ್ದೆ ಆದರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಿಲ್ತೇನೆ ಹೊರತು ಯಾವುದೇ ಕಾರಣಕ್ಕೂ ಇಲ್ಲ ಅಂದರೆ ರಾಜಕಾರಣ ಕೂಡ ಯೋಚನೆ ಮಾಡಲ್ಲ ಅನ್ನೋ ಮಾತನ್ನು ಯದುವೀರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಹೇಳಿರ್ತಕ್ಕಂಥದ್ದು. ಇವತ್ತು ಮಾನ್ಯ ಯದುವೀರ್ ಒಡೆಯರ್ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿದ್ದಾರೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಇರ್ತಕ್ಕಂಥ ನಡ್ಡಾ ಜಿಯವರು, ನಮ್ಮ ಪ್ರಧಾನಮಂತ್ರಿಗಳು, ಅದೇ ರೀತಿ ನಮ್ಮ ಅಮಿತ್ ಶಾ ಜಿಯವರ ತೀರ್ಮಾನದಂತೆ ಇವತ್ತು ಯದುವೀರ್ ಒಡೆಯರ್ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಮತ್ತೊಂದು ಮಾತನ್ನು ಹೇಳ್ತೇನೆ. ಮಾನ್ಯ ರಾಮದಾಸ್ ಜಿಯವರು ನಾಲ್ವಡಿ ಒಡೆಯರ್ ಅವರ ಕಾಲಘಟ್ಟದಲ್ಲಿ ಮಹಾರಾಜರೊಂದು ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ಇವತ್ತು ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ, ರಿಸರ್ವೇಷನ್ ತಂದಿರತಕ್ಕಂಥದ್ದು, ಅನೇಕ ಪ್ರಥಮಗಳಿಗೆ ಇವತ್ತು ಇಡೀ ದೇಶದಲ್ಲಿ ಇವತ್ತು ಸಾಧ್ಯ ಆಗಿರ್ತಕ್ಕಂಥದ್ದು ಮಹಾರಾಜರ ಒಂದು ಕಾಲಘಟ್ಟದಲ್ಲಿ. ಅನೇಕ ಕ್ಷೇತ್ರಗಳಲ್ಲಿ ಅವರದೇ ಆದಂಥ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಅಂದಿನ ಮಹಾರಾಜರ ಒಂದು ಕಾಲಘಟ್ಟದಲ್ಲಿ ಕರ್ನಾಟಕ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಆಯಿತು. ಕಾರಣ ಅಂತೇಳಿದ್ರೆ ಮಹಾರಾಜರ ಒಂದು ದೂರದೃಷ್ಟಿತ್ವ. ಇವತ್ತು ಕನ್ನಂಬಾಡಿ ಕಟ್ಟನ್ನು ಕಟ್ಟಿರ್ತಕ್ಕಂಥದ್ದಿರ್ಬೋದು, ವಿದ್ಯುತ್ ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದಿರ್ಬೋದು, ಇವತ್ತು ಮಹಾರಾಜರು ಅಂತೇಳಿದ್ರೆ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಯಾರೂ ಕೂಡ ನೋಡ್ತಕ್ಕಂಥದ್ದಲ್ಲ. ಇವತ್ತು ಮಹಾರಾಜರು ಅಂತೇಳಿದ್ರೆ ಎಲ್ಲ ಸಮಾಜ, ಎಲ್ಲ ವರ್ಗದ ಜನ ಆ ಮಹಾರಾಜರ ವಂಶಸ್ಥವನ್ನು ಇವತ್ತು ಕೂಡ ಗೌರವವಾಗಿ ಕಾಣ್ತಕ್ಕಂಥದ್ದು. ನನಗೆ ಹೆಮ್ಮೆ ಇದೆ ಮತ್ತು ವಿಶ್ವಾಸ ಇದೆ, ನಮ್ಮ ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರೊಂದು ಪರಿಶ್ರಮದಿಂದ, ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನಮ್ಮ ತಾಯಂದರೊಂದು ಪರಿಶ್ರಮದಿಂದ, ಒಂದು ದಾಖಲೆ ಅಂತರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರ್ತಕ್ಕಂಥ ಯದುವೀರ್ ಒಡೆಯರ್ರು ಕನಿಷ್ಠ 2 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅಷ್ಟೇ ಅಲ್ಲ, ಅವ್ರು ಮಾತನಾಡ್ತಾ ಹೇಳಿದ್ರು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮ ಜೊತೇಲಿ ಇರ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಹೇಳ್ತೇನೆ, ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮ ಜೊತೇಲಿ ಇರೋದು ಜೊತೆಗೆ ಇವತ್ತು ನಮ್ಮ ಕಾರ್ಯಕರ್ತರ ಭಾವನೆಗೆ ಸ್ಪಂದನೆಯನ್ನು ಮಾಡಿದ್ರು ಮುಖೇನ. ಯಾವ ರೀತಿ ನಮ್ಮ ಪ್ರತಾಪ್ ಸಿಂಹ ಅವರು ಕಳೆದ 10 ವರ್ಷಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮುನ್ನಡೆಸ್ಕೊಂಡು ಹೋಗೋದ್ರ ಜೊತೆಗೆ ನರೇಂದ್ರ ಮೋದಿಜಿಯವ್ರಿಗೆ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿಯಾಗಿ ನಮ್ಮ ಜೊತೇಲಿ ಇರ್ತಾರೆ ಅನ್ನೋ ಮಾತನ್ನು ನಾನು ಕೂಡ ಅವ್ರ ಪರವಾಗಿ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಇಡೀ ದೇಶದಲ್ಲಿ ನರೇಂದ್ರ ಮೋದಿಜಿಯವರ ಪರವಾದಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇಡೀ ದೇಶದಲ್ಲಿ ಹೊತ್ತು ಭಾರತೀಯ ಜನತಾ ಪಾರ್ಟಿ ಪರವಾದಂಥ ಒಂದು ಅಲೆ ಹೊತ್ತು ನಿರ್ಮಾಣ ಆಗಿದೆ.
ತಮಗೆ ಗೊತ್ತಿರಲಿ, ಕಳೆದ 10 ವರ್ಷಗಳಲ್ಲಿನ ನರೇಂದ್ರ ಮೋದಿಜಿಯವರ ಕಾರ್ಯವೈಖರಿ, ಅವರ ಆಡಳಿತ ವೈಖರಿ ಏನಿತ್ತು ಪರಿಸ್ಥಿತಿ 2014ರಲ್ಲಿ? 2004ರಿಂದ 2014ರವರೆಗೆ ನಡೆದಂಥ ಯು ಪಿ ಎ ಸರ್ಕಾರ, ಅಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ನೇತೃತ್ವದ ಯು ಪಿ ಎ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿ ಯಾವ ರೀತಿ ಇತ್ತು? 10 ವರ್ಷಗಳಿಂದ ಯು ಪಿ ಎ ಸರ್ಕಾರದ ಕಾರ್ಯ ಆಡಳಿತ ವೈಖರಿ ಆಗಿತ್ತು ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರು ಕೂಡ ಭ್ರಷ್ಟಾಚಾರ, 2G ಸ್ಕ್ಯಾಮ್, ಕಾಮನ್ವೆಲ್ತ್ ಗೇಮ್ ಸ್ಕ್ಯಾಮ್, 10 ಹಲವಾರು ಸ್ಕ್ಯಾಮ್ಗಳಿಂದ 12-14 ಲಕ್ಷ ಕೋಟಿ ಹಗರಣ ಈ ದೇಶದಲ್ಲಿ ಮನಮೋಹನ್ ಸಿಂಗ್ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಆಗಿರ್ತಕ್ಕಂಥದ್ದು. ಅದರ ಪರಿಣಾಮ ಏನಾಯಿತು? 2014ರಲ್ಲಿ ದೇಶದಲ್ಲಿ ಯಾವುದೇ ಯಾವ ಪ್ರಜೆಗಳನ್ನು ಮಾತನಾಡಿ, ಯುವಕರನ್ನ ಮಾತನಾಡಿಸಿ ಈ ದೇಶಕ್ಕೆ ಭವಿಷ್ಯವೇ ಇಲ್ಲ ಅಂತೇಳಿ ಯುವಕರು ಮಾತನಾಡ್ತಾ ಇದ್ರು. ಭಾರತ ದೇಶದಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ರು. ಭಾರತ ದೇಶದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ರು. ಬಂಧುಗಳೇ, ಅಂತ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಭವಿಷ್ಯನೇ ಇಲ್ಲ ಅಂತೇಳಿ ಯೋಚನೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಈ ದೇಶಕ್ಕೂ ಕೂಡ ಉಜ್ವಲ ಭವಿಷ್ಯ ಇದೆ. ಭಾರತವನ್ನ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗ್ಬೋದು ಅಂತಕ್ಕಂಥ ಭರವಸೆಯನ್ನು ನೀಡಿರ್ತಕ್ಕಂಥದ್ದು. ಭಾರತದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತಕ್ಕಂಥ ವಿಶ್ವಾಸನ ಕೊಟ್ಟಿರ್ತಕ್ಕಂಥವರು ಬೇರೆ ಯಾರೂ ಅಲ್ಲ, ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ನರೇಂದ್ರ ಮೋದಿಜಿಯವರು ದೇಶಕ್ಕೆ ಭವಿಷ್ಯ ಇದೆ ಅಂತೇಳಿ ಈ ದೇಶದ 140 ಕೋಟಿ ಜನಸಂಖ್ಯೆಗೆ ಒಂದು ವಿಶ್ವಾಸವನ್ನು ತುಂಬಿ ದೇಶದ ಪ್ರಧಾನಮಂತ್ರಿಗಳಾಗಿ ಕಳೆದ 10 ವರ್ಷಗಳ ಆಡಳಿತ ವೈಖರಿಯನ್ನು ಈ ದೇಶದ ಪ್ರತಿಯೊಬ್ಬ ಜನರು ಕೂಡ ಗಮನಿಸಿದ್ದಾರೆ. ನಾವು ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ಎದೆ ಮುಟ್ಟಿ ಹೊತ್ತು ಮಾತಾಡ್ತೇವೆ, ಹೆಮ್ಮೆಯಿಂದ ಮಾತನಾಡ್ತೇವೆ. ಕಳೆದ 10 ವರ್ಷಗಳ ನರೇಂದ್ರ ಮೋದಿಜಿಯವರ ಆಡಳಿತ ವೈಖರಿ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರದ ಮೇಲಿಲ್ಲ. ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ. ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ಆಸ್ಪದವನ್ನು ಕೊಡದೇನೆ ಯಾವ ರೀತಿ ದೇಶದಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳು, ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಅಂತ ಹೇಳಿದ್ರೆ, ಇವತ್ತು ಭಾರತ ಅಂತ ಹೇಳಿದ್ರೆ ಕೋವಿಡ್ ನಂತರದಲ್ಲಿ ಜಗತ್ತಿನ ಅನೇಕ ಅಗ್ರಗಣ್ಯ ರಾಷ್ಟ್ರಗಳು ಆರ್ಥಿಕವಾಗಿ ಹಿನ್ನಡೆ ಆದರೂ ಸಹ ಇವತ್ತು ಭಾರತ ಅಂತ ಹೇಳಿದ್ರೆ ಜಗತ್ತಿನ 5ನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತ ಹೊಮ್ಮಿರ್ತಕ್ಕಂಥದ್ದು. ಬಂಧುಗಳೇ, ಇವತ್ತು ಕೇಂದ್ರದಲ್ಲಿ ಇವತ್ತು ಸೂರ್ಯ ಚಂದ್ರ ಇರೋದೆಷ್ಟು ಸತ್ಯನೋ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಅಷ್ಟೇ ಸತ್ಯ. ನರೇಂದ್ರ ಮೋದಿಯವರು ಕೂಡ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಅಷ್ಟೇ ಸತ್ಯ. ಯಾವ ದುಷ್ಟ ಶಕ್ತಿಗಳು ಸಹ, ಈ ದೇಶದಲ್ಲಿರ್ತಕ್ಕಂಥ ಯಾವುದೇ ವಿರೋಧ ಪಕ್ಷಗಳು ಸಹ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗೋದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾವ ದುಷ್ಟ ಶಕ್ತಿಗಳು ಕೂಡ ಅದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಕೇಂದ್ರ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಿ 10 ವರ್ಷಗಳು ಇವತ್ತು ತುಂಬಿದೆ. ಯಾವುದೇ ಒಂದು ಕೇಂದ್ರದಲ್ಲಿ, ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದರೆ 5 ವರ್ಷಗಳು ಆದ ನಂತರ ಆ್ಯಂಟಿ ಇನ್ಕಂಬನ್ಸಿ, ಸರ್ಕಾರ ವಿರೋಧಿ ಒಂದು ವಾತಾವರಣ ನಿರ್ಮಾಣ ಆಗ್ತದೆ, ಆಡಳಿತ ವಿರೋಧಿ ವಾತಾವರಣ ಇರ್ತದೆ. 5 ವರ್ಷಗಳು ಕಳೆದು 10 ವರ್ಷಗಳು ಕಳೆದರೂ ಸಹ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಒಂದು ಇಂಚು ಕೂಡ ಕಡಿಮೆ ಆಗದೇನೆ ಇನ್ನೂ ಕೂಡ ಅವರ ಜನಪ್ರಿಯತೆ ಉತ್ತುಂಗಕ್ಕೆ ಹೋಗಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸರಿಸಾಟಿ ಆಗ್ತಕ್ಕಂಥ ಯಾವುದೇ ಒಬ್ಬ ನಾಯಕತ್ವ ಕಾಂಗ್ರೆಸ್ ಪಕ್ಷದಲ್ಲೂ ಇಲ್ಲ, ವಿರೋಧ ಪಕ್ಷದಲ್ಲೂ ಇಲ್ಲ, ಯಾವುದೇ ಒಬ್ಬ ನಾಯಕ ನೋಡೋದಕ್ಕೆ ಸಾಧ್ಯ ಇಲ್ಲ. ನೀವು ಉತ್ತರ ಭಾರತ ಕಡೆ ಹೋದರೆ ಅಲ್ಲಿ ಯಾರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಸರಿಸಾಟಿನೇ ಇಲ್ಲ. ಈಗಾಗಲೇ ಇಡೀ ದೇಶದಲ್ಲಿ ತೀರ್ಮಾನ ಮಾಡಿದ್ದಾರೆ, ಈ ದೇಶದ ಉಜ್ವಲ ಭವಿಷ್ಯಕ್ಕೋಸ್ಕರ. ಏನು ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಹೇಳ್ತಾ ಇರ್ತಾರೆ, ಇವತ್ತೊಬ್ಬ ರಾಜಕಾರಣಿ ಮುಂದಿನ ಚುನಾವಣೆ ಬಗ್ಗೆ ಯೋಚನೆ ಮಾಡಿದರೆ, ಒಂದು ರಾಜಕೀಯ ಪಕ್ಷ, ಒಬ್ಬ ರಾಜಕಾರಣಿ ಮುಂದಿನ ಚುನಾವಣೆ ಬಗ್ಗೆ ಯೋಚನೆ ಮಾಡಿದರೆ, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು.
ಮುಂದಿನ ಯುವ ಜನತೆ ಬಗ್ಗೆ ಅವರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು. 2047ನೇ ಇಸ್ವಿಗೆ ಭಾರತ ಅಂತ ಹೇಳಿದ್ರೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ಅಭಿವೃದ್ಧಿ ದೇಶ ಆಗಿ ಪರಿವರ್ತನೆ ಆಗಬೇಕು ಅಂತೇಳಿ ಒಂದು ಕನಸನ್ನು ಇಟ್ಕೊಂಡು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಬಂಧುಗಳೇ. ಹಾಗಾಗಿ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಇದೆ. ಈ ದೇಶದ ಗಡಿಯನ್ನು ಕಾಯ್ತಕ್ಕಂಥ ಯೋಧ, ಈ ದೇಶದ ಗಡಿಯನ್ನು ಕಾಯ್ತಕ್ಕಂಥ ಯೋಧ ಯಾವ ರೀತಿ ತನ್ನ ಕುಟುಂಬ ಎಲ್ಲವನ್ನ ಮರೆತು ಈ ದೇಶವನ್ನು ಕಾಪಾಡತಕ್ಕಂಥ ಕೆಲಸ ಆ ಗಡಿಯನ್ನು ಕಾಯ್ತಕ್ಕಂಥ ಯೋಧ ಮಾಡ್ತಾನೋ, ಇಲ್ಲಿ ಕೂತಿರ್ತಕ್ಕಂಥ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು, ನಾವು ಪ್ರತಿಯೊಬ್ಬರು ಕೂಡ ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಅಷ್ಟೇ ಅಲ್ಲ, ಈ ದೇಶವನ್ನು ಕಾಯ್ತಕ್ಕಂಥ ಪ್ರತಿಯೊಬ್ಬ ಯೋಧರು ಅನ್ನೋ ಭಾವನೆಯಿಂದ ನಾವು ಸೇರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿಯ ಪರವಾಗಿ ಇವತ್ತು ದುಡಿಬೇಕಾಗಿದೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ರಾಜ್ಯದ ರಾಜಕೀಯ ಪರಿಸ್ಥಿತಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಒಪ್ಕೊಳ್ತೇನೆ, ರಾಜ್ಯದ ಅಧ್ಯಕ್ಷನಾಗಿ ಕಳೆದ 9 ತಿಂಗಳಿಂದ ಹಿಂದೆ ನಡೆದಂಥ ರಾಜ್ಯದ ವಿಧಾನಸಭಾ ಚುನಾವಣೆ ನಮ್ಮದೇ ಆದಂಥ ತಪ್ಪಿನಿಂದ ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಸುಳ್ಳನ್ನು 100 ಬಾರಿ ಹೇಳಿ ರಾಜ್ಯದ ಮತದಾರ ಮನಸ್ಸನ್ನು ಪರಿವರ್ತನೆ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಆದರೆ ಇವತ್ತು ಏನಾಗಿದೆ ರಾಜ್ಯದ ಪರಿಸ್ಥಿತಿ? ಬಂಧುಗಳೇ, ಹೊಸ ಸರ್ಕಾರ ಬಂದು 9 ತಿಂಗಳು ಆದರೂ ಸಹ ರಾಜ್ಯದಲ್ಲಿ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ, ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಕೆಲಸಕ್ಕೋಸ್ಕರ 1 ರೂಪಾಯಿ ಕೂಡ ದುಡ್ಡನ್ನು ಕೊಟ್ಟಿಲ್ಲ. 1 ರೂಪಾಯಿ ಅನುದಾನವನ್ನು ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೊಡದೇ ಇರತಕ್ಕಂಥ ಒಂದು ದರಿದ್ರ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ನಿಮ್ಮ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿ ಇದ್ದರು, ನಮ್ಮ ಪಕ್ಷದ ಮುಖಂಡರು ಮಾತನಾಡ್ತಾ ಹೇಳಿದರು, ಇವತ್ತು ನಮ್ಮ ಮಡಿಕೇರಿಗೆ, ಕೊಡಗು ಜಿಲ್ಲೆಗೆ ಇವತ್ತು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪ ಅವ್ರು ಬರಬೇಕಾಯ್ತು. ಹಾಗಾದರೆ ನಮ್ಮ ಜಿಲ್ಲೆಗೆ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಬರಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕಾಯ್ತು. ಹಾಗಾದರೆ ನಮ್ಮ ಜಿಲ್ಲೆಗೆ ಇವತ್ತು ಯೂನಿವರ್ಸಿಟಿ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಡಿಯೂರಪ್ಪ ಬರಬೇಕಾಯ್ತು. ಹಾಗಾದರೆ ಯಾಕೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ? ಕಾಂಗ್ರೆಸ್ ಸರ್ಕಾರ ಈ ಭ್ರಷ್ಟಾಚಾರದ ಕೂಟದಲ್ಲಿ ಮುಳುಗಿರುತ್ತೆ ಹೊರತು ರಾಜ್ಯದ ಅಭಿವೃದ್ಧಿ ಬಗ್ಗೆನೂ ಚಿಂತನೆ ಮಾಡಲಿಲ್ಲ. ನಮ್ಮ ಕೊಡಗಿನ ಬಗ್ಗೆ ಅಭಿವೃದ್ಧಿ ಬಗ್ಗೆ ಕೂಡ ಯಾವತ್ತೂ ಕೂಡ ಚಿಂತನೆ ಮಾಡಲಿಲ್ಲ. ಇವತ್ತು ನಮ್ಮ ಕೊಡಗು ಮಡಿಕೇರಿಯಲ್ಲಿ ಇವತ್ತು ಏನಾದರೂ ಸಾಕಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನರೇಂದ್ರ ಮೋದಿಜಿಯವ್ರ ಕಾರಣ, BJP ಸರ್ಕಾರ ಕಾರಣ, ಯಡಿಯೂರಪ್ಪವ್ರ ಕಾರಣ, ಮತ್ತು ಪ್ರತಾಪ್ ಸಿಂಹ ಅವರು ಸಂಸದರಾಗಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರಣ. ಅದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದಲಿತರ ಬಗ್ಗೆ ಉದ್ದುದ್ದ ಭಾಷಣವನ್ನು ಮಾಡ್ತಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂತ್ಯ ಸಂಸ್ಕಾರಕ್ಕೂ ಕೂಡ ಗೌರವವನ್ನು ಕೊಡದೇ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೋಕಸಭಾ ಚುನಾವಣೆ ನಿಂತಹ ಸಂದರ್ಭದಲ್ಲಿ 2 ಬಾರಿ ಅಂಬೇಡ್ಕರ್ ಅವರನ್ನ ಲೋಕಸಭಾ ಚುನಾವಣೆಯಲ್ಲಿ ಸೋರಿಸಿರ್ತಕ್ಕಂಥವ್ರು ಇದೇ ಕಾಂಗ್ರೆಸ್ ಪಕ್ಷದವರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಕ್ಕಂಥ ಯಾವುದೇ ಒಂದು ನೈತಿಕತೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಉಳಿಸ್ಕೊಂಡಿಲ್ಲ, ಯಾವುದೇ ಒಂದು ನೈತಿಕತೆ ಅವರು ಯಾರು ಕೂಡ ಉಳಿಸ್ಕೊಂಡಿಲ್ಲ. ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇವತ್ತು ಒಂದು ಕಡೆ ಭೀಕರ ಬರಗಾಲ ಹೇಳ್ತಾ ಇದ್ರು, ಯಾವಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೋ ಅವತ್ತು ರಾಜ್ಯದಲ್ಲಿ ಬರಗಾಲ ಅಂತಕ್ಕಂಥದ್ದು ನಿಶ್ಚಿತ ಅಂತಕ್ಕಂಥದ್ದು. ನೋಡಿ, ರಾಜ್ಯದಲ್ಲಿರ್ತಕ್ಕಂಥ ರೈತರು ಇವತ್ತು ಕಣ್ಣೀರಾಗ್ತಾ ಇದ್ದಾರೆ. ರಾಜ್ಯದಲ್ಲಿರ್ತಕ್ಕಂಥ ರೈತರು ಇವತ್ತು ಬರಗಾಲದ ಸಂದರ್ಭದಲ್ಲಿ ಕಣ್ಣೀರಾಗ್ತಾ ಇದ್ದಾರೆ. 800ಕ್ಕೂ ಹೆಚ್ಚು ರೈತರು ಇವತ್ತು ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ರಾಜ್ಯದಲ್ಲಿ ಇವತ್ತು 130ಕ್ಕೂ ಹೆಚ್ಚು ಶಾಸಕರನ್ನು ಹಿಡ್ಕೊಂಡು ಇವತ್ತು ಆಡಳಿತ ನಡೆಸಿರ್ತಕ್ಕಂಥ ಮುಖ್ಯಮಂತ್ರಿಗಳು ತನ್ನ ಖಜಾನೆಯಿಂದ, ರಾಜ್ಯದ ಖಜಾನೆಯಿಂದ ಇವತ್ತು ಬರಗಾಲಕ್ಕೆ ಪೀಡಿತ ಆಗಿರ್ತಕ್ಕಂಥ ಪ್ರದೇಶಗಳ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನಮ್ಮ ಕೇಂದ್ರ ಸರ್ಕಾರದ ಬಗ್ಗೆ ಬಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಸ್ವಾಭಿಮಾನ ಮುಖ್ಯಮಂತ್ರಿಗಳೇ, ರಾಜ್ಯದಲ್ಲಿ ನೀವು ಅಧಿಕಾರದಲ್ಲಿ ಇದ್ದು ಸಹ ರಾಜ್ಯದಲ್ಲಿರ್ತಕ್ಕಂಥ ಖಜಾನೆ ಹಣವನ್ನು ತೆಗೆದುಕೊಂಡು ಇವತ್ತು ಬಡವರಿಗೆ ರೈತರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿದರೆ ರೈತರಿಗೆ ಇವತ್ತು ಹಣವನ್ನು ಕೊಡ್ತಕ್ಕಂಥ ಸಂದರ್ಭ ಇವತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲ. 800ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೂ ಸಹ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ರೈತರ ಬಗ್ಗೆ ಇವತ್ತು ಇನ್ನೂ ಕೂಡ ಇವತ್ತು ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ಇನ್ನೂ ಕೂಡ ಮನಸ್ಸು ಮಾಡ್ತಕ್ಕಂಥ ಸಂದರ್ಭ ಇನ್ನೂ ಕೂಡ ಸೃಷ್ಟಿಯಾಗಿಲ್ಲ. ಕುಡಿಯ ನೀರಿನ ಆಹಾಕಾರ ಇವತ್ತು ದನಕರುಗಳಿಗೂ ಕೂಡ ಇವತ್ತು ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ರಾಜ್ಯದಲ್ಲಿ. ಅಂಥ ಒಂದು ದಾರುಣ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ ಅಂತ ಹೇಳಿದರೆ
ಅದಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರನೇ ಕಾರಣ, ಕಾಂಗ್ರೆಸ್ ಸರ್ಕಾರನೇ ಕಾರಣ. ಹಾಗಾಗಿ ರಾಜ್ಯದಲ್ಲಿರ್ತಕ್ಕಂಥ ಮತದಾರರು ಜನರು ಇವತ್ತು ಶಾಪವನ್ನು ಹಾಕ್ತಾ ಇದ್ದಾರೆ. ಯಾತಕ್ಕೋಸ್ಕರ ಅಂತ ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದೇವೆ ಅಂತೇಳಿ ಶಾಪವನ್ನು ಇವತ್ತು ರಾಜ್ಯದ ಜನರು ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಹಾಕ್ತಾ ಇದ್ದಾರೆ. ಹಾಗಾಗಿ ನಾನು ಈ ಸಂದರ್ಭ ಹೇಳ್ತಕ್ಕಂಥದ್ದು, ಈ ಒಂದು ಲೋಕಸಭಾ ಚುನಾವಣೆ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಒಂದು ಚುನಾವಣೆ. ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಪ್ರತಿಯೊಬ್ಬ ಪಕ್ಷದ ಮುಖಂಡರು ತಾಯಂದು ತಾವು ಕೂತಿದ್ದೀರಿ. ಈ ಒಂದು ಲೋಕಸಭಾ ಚುನಾವಣೆ ಕೇವಲ ಭಾರತದ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದು ಒಂದು ಕಡೆ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು ಏನಿವತ್ತು ಕರೆಯನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿಜಿಯವರು ಹೇಳ್ತಕ್ಕಂಥದ್ದು 400 ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಕೇಂದ್ರದಲ್ಲಿ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರ್ತೇವೆ ಅನ್ನುವ ಒಂದು ಕಲ್ಪನೆ ಇಟ್ಕೊಂಡು ಇವತ್ತು ಕನಸನ್ನು ಇಟ್ಕೊಂಡು ನರೇಂದ್ರ ಮೋದಿಜಿಯವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೋದಿಯವರು ಹಲವಾರು ಬಾರಿ ಹೇಳಿದ್ದಾರೆ ಈ ದೇಶದಲ್ಲಿರ್ತಕ್ಕಂಥದ್ದು 4 ಜನರು. ಮೋದಿಯವರು ಹೇಳ್ತಕ್ಕಂಥದ್ದು, ಪ್ರಧಾನಮಂತ್ರಿಗಳು ಹೇಳ್ತಕ್ಕಂಥದ್ದು, ಈ ದೇಶದಲ್ಲಿ 4 ಜನರಿದ್ದಾರೆ. ಬಡವರಿದ್ದಾರೆ, ರೈತರಿದ್ದಾರೆ, ಮಹಿಳೆಯರಿದ್ದಾರೆ, ಯುವಕರಿದ್ದಾರೆ. 4 ಜನರು ಇವತ್ತು ದೇಶದಲ್ಲಿದ್ದಾರೆ. ನರೇಂದ್ರ ಮೋದಿಜಿಯವರು ಕೊಡ್ತಕ್ಕಂಥ ಪ್ರತಿಯೊಂದು ಯೋಜನೆಯೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ಈ 4 ಜನರಿಗೆ ಸೇರ್ತಾ ಇರ್ತಕ್ಕಂಥದ್ದು. ಈ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯವನ್ನು ಕೊಡಬೇಕು. ಕೇಂದ್ರದಿಂದ BJP ಸರ್ಕಾರ ಕೊಡ್ತಕ್ಕಂಥ ಯೋಜನೆ ಈ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಬಡವರಿಗೂ ಕೂಡ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಭವಿಷ್ಯನ ರೂಪಿಸ್ತಕ್ಕಂಥ ಚುನಾವಣೆ ನಾವು ಇನ್ನೂ ಕೂಡ ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡು ನಾ ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತ ಮುಖಂಡನ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ಕಾಂಗ್ರೆಸ್ ಪಕ್ಷರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರಿದ್ದಾರೆ. ಇವತ್ತು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರಿದ್ದಾರೆ. ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಮತದಾರನ ಯಾಮಾರಿಸೋದು ಅಧಿಕಾರಕ್ಕೆ ಬಂದಿರಬಹುದು, ಆದರೆ ಲೋಕಸಭಾ ಚುನಾವಣೆ ಅಂತಕ್ಕಂಥದ್ದು ಇದು ನರೇಂದ್ರ ಮೋದಿಜಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡ್ತಕ್ಕಂಥ ಚುನಾವಣೆ ಅನ್ನೋದನ್ನು ಕುಂತಲ್ಲಿ ನಿಂತು ನಾವೆಲ್ಲರೂ ಕೂಡ ಮಾತನಾಡಬೇಕಾಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೂಡ ಮೈಸೂರು ಭಾಗಕ್ಕೆ ಚುನಾವಣಾ ಪ್ರಚಾರಕ್ಕೋಸ್ಕರ ಬರ್ತಾ ಇದ್ದಾರೆ. ನಾನು ಕೂಡ ನಮ್ಮ ಕೇಂದ್ರದ ಅಧ್ಯಕ್ಷರಿಗೆ ಮನವಿಯನ್ನು ಕೂಡ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ನಮ್ಮ ಉತ್ತರ ಪ್ರದೇಶದ ಜನಪ್ರಿಯ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ಅವ್ರನ್ನು ಕೂಡ ನಮ್ಮ ಮಡಿಕೇರಿ ಭಾಗದಲ್ಲಿ ಕರೆಸಿ ಅವ್ರನ್ನ ಚುನಾವಣಾ ಪ್ರಚಾರ ಮಾಡಿಸ್ಬೇಕು ಅಂತ ನಾವು ಕೂಡ ಚಿಂತನೆ ಮಾಡಿದ್ದೇವೆ. ಹಾಗಾಗಿ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ, ಇವತ್ತು ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಯದುವೀರ್ ಒಡೆಯರವರು ಪ್ರಾಮಾಣಿಕರಾಗಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ನಮ್ಮ ಅಭ್ಯರ್ಥಿಗಳಾಗಿ ಇವತ್ತು ನಮ್ಮದ್ದೇ ಇದ್ದಾರೆ. ಹಾಗಾಗಿ ನಾವು ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಕ್ಕಂಥದ್ದು, ಚುನಾವಣೆಯನ್ನು ಚುನಾವಣೆಯಾಗಿ ಸ್ವೀಕಾರ ಮಾಡಬೇಕು. ಯಾವುದೇ ಚುನಾವಣೆಯನ್ನು ಏನೇ ಮೋದಿ ಅಲೆ ಇದ್ದರೂ ಸಹ ನಮ್ಮ ಕರ್ತವ್ಯನ ಮರಿತಕ್ಕಂಥ ಪ್ರಶ್ನೆ ಇಲ್ಲ. ಮತದಾನ ಆಗ್ತಕ್ಕಂಥ 6 ಸಹ ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕಾಗ್ತದೆ. ಪ್ರತಿಯೊಬ್ಬ ಮತದಾರನು ಕೂಡ ಮನೆ ಮನೆಯಿಂದ ಕರ್ಕೊಬಂದು ಓಟ್ ಹಾಕ್ಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಮತ್ತು ಒಂದು ಪ್ರತಿಯೊಂದು ಬೂತಲ್ಲೂ ಸಹ ಪಕ್ಕದ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗ್ತದೆ, ಮೈಸೂರಿನಲ್ಲಿ ಏನಾಗ್ತದೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿಯವರು ಹೇಳ್ತಕ್ಕಂಥದ್ದು, ಮೇರಾ ಬೂತ್ ಸಬ್ಸೆ ಮಜಬೂತ್ ಅಂತಕ್ಕಂಥದ್ದು. ನಮ್ಮ ಬೂತ್ನಲ್ಲಿ ಕಳೆದ ವಿಧಾನಸಭೆ ಕಳೆದ ಲೋಕಸಭಾ ಚುನಾವಣೆಗಿಂತನೂ ಕೂಡ 50-100 ಮತಗಳನ್ನು ಜಾಸ್ತಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ನಾವು ಶ್ರಮವನ್ನು ಹಾಕಬೇಕು ಅದನ್ನು ನಾವು ನೀವು ಸೇರಿ ಮಾಡಬೇಕಾಗಿದೆ. ಅದನ್ನು ಮಾಡಿದಾಗ ನಿಶ್ಚಿತವಾಗಿ ನಮ್ಮ ಅಭ್ಯರ್ಥಿಗಳು ಯದುವೀರ್ ಒಡೆಯರವರು ನಮ್ಮ BJP ಅಭ್ಯರ್ಥಿಗಳು ಕನಿಷ್ಠ 200,000 ಮತಗಳ ಅಂತರದಿಂದ ಗೆಲ್ಲೋದ್ರ ಮುಖೇನ ನಮ್ಮ ಈ ಕ್ಷೇತ್ರದ ಸೇವೆಯನ್ನು ಮಾಡ್ತಾರೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ರಾಜ್ಯದ ಅಧ್ಯಕ್ಷನಾಗಿ ಮೊದಲ ಬಾರಿಗೆ ಬಂದಂಥ ಸಂದರ್ಭದಲ್ಲಿ ತಾವು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದಿರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಾವು ಜೀವನದಲ್ಲಿ ಏನೇ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ರು ಕೂಡ ತಾಯಂದಿರ ಆಶೀರ್ವಾದ ಭಾಳ ಮುಖ್ಯ. ಹಾಗಾಗಿ ನಮ್ಮ ತಾಯಂದಿರ ಆಶೀರ್ವಾದ ಇದ್ದಾಗ ನಾನಂತೂ ರಾಜ್ಯದ ಅಧ್ಯಕ್ಷನಾಗಿ 2 ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಇಬ್ಬರು ಒಗ್ಗಟ್ಟಾಗಿ ಒಂದಾಗಿ ಇದರ ಪರಿಣಾಮ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳು BJP JDS ಅಭ್ಯರ್ಥಿಗಳು ಗೆಲ್ಲಬೇಕು ಅನ್ನುವ ಪಣವನ್ನು ತೊಟ್ಟು ನಾನು ಕೂಡ ರಾಜ್ಯದಿಂದ ಪ್ರವಾಸ ಮಾಡ್ತಾ ಇದ್ದೇನೆ. ಜೊತೆ ಜೊತೆಗೆ ಮುಂದೆ ವಿಧಾನಸಭಾ ಚುನಾವಣೆ ಯಾವಾಗ ನಡೆದರೂ ಸಹ ರಾಜ್ಯದಲ್ಲಿ ಕನಿಷ್ಠ 130 ಸ್ಥಾನಗಳನ್ನು ಗೆದ್ದು
ಭಾರತೀಯ ಜನತಾ ಪಾರ್ಟಿ ಸ್ವತಂತ್ರವಾಗಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು, ನಮ್ಮ ಕಾರ್ಯಕರ್ತರು ಕೂಡ ಗೌರವ ತರತಕ್ಕಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಒಂದು ಸಂಕಲ್ಪವನ್ನು ತಟ್ಟು ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ನಾನು ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದೇನೆ. ಮತ್ತೊಂದು ಮಾತನ್ನ ಮರೆಯೋದಕ್ಕೆ ಮುಂಚೆ ಒಂದು ಮಾತನ್ನು ಹೇಳ್ತೇನೆ. ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಯಡಿಯೂರಪ್ಪನವರು ಎಲ್ಲೇ ಹೋದರೂ ಸಹ ಯಡಿಯೂರಪ್ಪನವ್ರನ್ನ ಹಿಂದೆ ಯಾವ ಪ್ರೀತಿಯಿಂದ ಕಾಣ್ತಾ ಇದ್ರು, ರಾಜ್ಯದ ಅಧ್ಯಕ್ಷರಿದ್ದಾಗ ಯಾವ ರೀತಿ ನಮ್ಮ ಕಾರ್ಯಕರ್ತರು ನಮ್ಮ ಹಿರಿಯರು ನಮ್ಮ ತಾಯಂದಿರು ಯಡಿಯೂರಪ್ಪನವ್ರನ್ನ ಯಾವ ರೀತಿ ಪ್ರೀತಿಯಿಂದ ನೋಡ್ತಾ ಇದ್ರು, ರಾಜ್ಯದ ಅಧ್ಯಕ್ಷನಾಗಿದ್ದಾಗ ಯಾವ ರೀತಿ ಪ್ರೀತಿಯನ್ನು ತಾವು ಕೊಟ್ಟಿದ್ದೀರೋ, ಮುಖ್ಯಮಂತ್ರಿಯಾಗಿದ್ದಾಗ ಯಾವ ಪ್ರೀತಿಯನ್ನು ಕೊಟ್ಟಿದ್ದೀರೋ. ಇವತ್ತು ಯಡಿಯೂರಪ್ಪನವ್ರು ಯಾವುದೇ ಒಂದು ರಾಜಕೀಯ ಸ್ಥಾನಮಾನ ಇಲ್ಲ, ಆದರೂ ಸಹ ಯಡಿಯೂರಪ್ಪನವ್ರು ರಾಜ್ಯದ ಯಾವುದೇ ಮೂಲೆಗೆ ಹೋದರೂ ಸಹ ಅವತ್ತೇನು ಪ್ರೀತಿ ನಮ್ಮ ತಾಯಂದಿರು ಹಿರಿಯರು ಕೊಡ್ತಾ ಇದ್ದಾರೋ ಇವತ್ತು ಕೂಡ ಅದೇ ಪ್ರೀತಿಯಿಂದ ಯಡಿಯೂರಪ್ಪನವ್ರು ಕಾಣ್ತಾರೆ. ನಿನ್ನೆ ಯಡಿಯೂರಪ್ಪನವರು ದಾವಣಗೆರೆಯಲ್ಲಿ ಸಮಸ್ಯೆ ಇತ್ತು, ಬೆಳಗಾಂ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸಮಸ್ಯೆ ಇತ್ತು 82 ವರ್ಷ ಯಡಿಯೂರಪ್ಪನವ್ರಿಗೆ. ಆದರೂ ಕೂಡ ಯಡಿಯೂರಪ್ಪನವ್ರು ರಾಜ್ಯದ ಅಧ್ಯಕ್ಷನಾಗಿ ನಮ್ಮ ಪ್ರಧಾನಮಂತ್ರಿ ನನ್ನ ಹೆಸರನ್ನು ಘೋಷಣೆ ಮಾಡಿದಾಗ ಯಡಿಯೂರಪ್ಪನವ್ರು ನನಗೆ ಕರೆದು ಪೂಜೆ ತಂದು ನನಗೆ ಹೇಳಿರ್ತಕ್ಕಂಥದ್ದು ಒಂದೇ ಮಾತು, ನೋಡು ಜಿ ಇವತ್ತು ನಾನು ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ನೀನು ಇವತ್ತು ಕೇಂದ್ರದ ವರಿಷ್ಠರು ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ನಮ್ಮ ಪರಿವಾರದಲ್ಲ ಹಿರಿಯರ ಒಂದು ಆಶೀರ್ವಾದ, ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಲಕ್ಷಾಂತರ ಕಾರ್ಯಕರ್ತರ ಒಂದು ಅವಿರತ ಶ್ರಮದ ಆಶೀರ್ವಾದದಿಂದ ಇವತ್ತು ನಾನು ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ನಾನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಕೇಂದ್ರದ ವರಿಷ್ಠರು. ನಿನ್ನ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಅವಧಿಯಲ್ಲಿ ನಿನ್ನ ನಡವಳಿಕೆ ಆಗಿರಬೇಕು ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಯಾವುದೇ ನಮ್ಮ ಭಾರತೀಯ ಜನತಾ ಪಾರ್ಟಿ ತಲೆ ತಗ್ಗಿಸ್ಬಾರ್ದು. ನೀನು ರಾಜ್ಯದ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ಅಧಿಕಾರಕ್ಕೆ ಬರಬೇಕು, ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಿಗೂ ಸಹ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ನೀನು ನಾ ಮಾಡಬೇಕು ಅನ್ನುವ ಆದೇಶವನ್ನು ಪೂಜೆ ತಂದೆಯವರು ಇವತ್ತು ಮಾಡಿದ್ದಾರೆ. ಹಾಗಾಗಿ ಇಷ್ಟು ಮಾತ್ರ ನಾನು ಹೇಳ್ತೇನೆ, ಯಾವತ್ತೂ ಕೂಡ ನಿಮ್ಮ ಪ್ರೀತಿಯ ಮಗ ವಿಜಯೇಂದ್ರ, ನಿಮ್ಮ ಮನೆಯ ಮಗ ವಿಜಯೇಂದ್ರ, ನಾನು ಒಬ್ಬ ಅಧ್ಯಕ್ಷ ಇರ್ಬೋದು, ಯಡಿಯೂರಪ್ಪನವ್ರ ಮಗ ಇರ್ಬೋದು, ಮಾಜಿ ಮುಖ್ಯಮಂತ್ರಿ ಮಗ ಇರ್ಬೋದು, ಆದರೆ ಎಲ್ಲದಕ್ಕಿಂತ ಮೊದಲಾಗಿ ನಾನು ಕೂಡ ಒಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಅನ್ನೋದನ್ನು ಯಾವತ್ತೂ ಕೂಡ ನಾನು ಮರೆಯೋದಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳ್ತಾ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕೀ ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ.